ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಟಡೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಜೂನ್ ಹದ್ಮೂರರ ಒಂದು ಕರೆಂಟ್ ಪ್ರಸರ್ನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ ಎಸ್ ಒಳ್ಳೆ ಜೂಸ್ ಒಂದಿಗೆ ಜೂನ್ ಹದಿಮೂರರ ಒಂದು ಕರೆಂಟ್ ಪ್ರೇಸನ್ನು ಸ್ಟಾರ್ಟ್ ಮಾಡೋಣ ನೋಡಿ ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ ನೋಡಿರಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ ಮೂರರ ಚಾಂಪಿಯನ್ ತಂಡ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದರೆ ನೋಡಿದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಮುಂದೆ ಬರ್ತಕ್ಕಂಥ ನಿಮ್ಮ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳಬಹುದು ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಇಸ್ ಆಸ್ಟ್ರೇಲಿಯಾ ಇಸ್ ದ ರೈಟ್ ಆನ್ಸರ್ ಆಸ್ಟ್ರೇಲಿಯಾಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಎರಡು ವರ್ಷಕ್ಕೆ ಒಂದು ಬಾರಿ ನಡೆಯುವ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯ ಒಂದು ಚಾಂಪಿಯನ್ ತಂಡವಾಗಿ ಆಸ್ಟ್ರೇಲಿಯಾ ಹೊರಹೊಮ್ಮಿದೆ ಭಾರತ ರನ್ನರ್ ಅಪ್ ಆಗಿದೆ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಇರಬೇಕು ಸೊ ಇದರ ಕುರಿತು ನಾವು ಎಲ್ಲಾ ಆಯಾಮಗಳಲ್ಲಿ ಡಿಸ್ಕಷನ್ ಮಾಡೋಣ ಬಿಕಾಸ್ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳಬಹುದು ನೋಡ್ರಿ ಫ್ಯಾಟ್ ಕಮಿನ್ಸ್ ಒಂದು ನಾಯಕತ್ವದ ಆಸ್ಟ್ರೇಲಿಯಾ ಪುರುಷರ ಕ್ರಿಕೆಟ್ ತಂಡವು ರೋಹಿತ್ ಶರ್ಮಾ ನಾಯಕತ್ವದ ಭಾರತೀಯ ಒಂದು ಪುರುಷರ ಕ್ರಿಕೆಟ್ ತಂಡವನ್ನ ಫೈನಲ್ನಲ್ಲಿ ಎರಡ್ ನೂರ ಒಂಬತ್ತು ರನ್ ಗಳಿಂದ ಸೋಲಿಸಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ದಟ್ ಇಸ್ ಐ ಸಿ ಸಿ ಯ ಒಂದು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ ಮೂರರ ಒಂದು ಎರಡನೇ ಆವೃತ್ತಿಯನ್ನು ಗೆದ್ದುಕೊಂಡಿದೆ ನೋಡ್ರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಏನಿದು ಒಂದು ಸ್ಟೇಟ್ಮೆಂಟ್ ಇದೆ ಅಂದರೆ ಏನು ಒಂದು ಇದು ಒಂದು ಸೆಂಟೆನ್ಸ್ ಇದೆ ಇದರಲ್ಲಿ ಬಹಳ ಅರ್ಥ ಇದೆ ಅಂದ್ರೆ ಇದರ ಅರ್ಥ ಏನಂದ್ರೆ ಆಸ್ಟ್ರೇಲಿಯಾ ತಂಡ ಯಾರ ನಾಯಕತ್ವದಲ್ಲಿ ಫ್ಯಾಟ್ ಕಮಿನ್ಸ್ ನಾಯಕತ್ವದಲ್ಲಿ ಅಂದ್ರೆ ಫೇಸ್ ಮಾಡಿತ್ತು ಯಾವ ತಂಡಕ್ಕೆ ಭಾರತದ ಒಂದು ತಂಡಕ್ಕೆ ಭಾರತ ತಂಡದ ನಾಯಕ ಯಾರಿದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ ರೋಹಿತ್ ಶರ್ಮಾ ಈ ಆಸ್ಟ್ರೇಲಿಯಾ ತಂಡ ಮತ್ತು ಭಾರತ ತಂಡಗಳು ಎರಡೂ ಫೈನಲ್ ಫೈನಲ್ನಲ್ಲಿ ಮುಖಾಮುಖಿಯಾಗಿದ್ದು ಆಸ್ಟ್ರೇಲಿಯಾ ತಂಡ ಎರಡು ನೂರ ಒಂಬತ್ತು ರನ್ಗಳಿಂದ ಗೆದ್ದುಕೊಂಡಿದೆ ಏನು ಗೆದ್ದುಕೊಂಡಿದೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಗೆದ್ದುಕೊಂಡಿದೆ ಯಾವ ಏರ್ದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ ಮೂರನೇದು ಎಷ್ಟನೇ ಆವೃತ್ತಿ ಎರಡನೇ ಆವೃತ್ತಿಯನ್ನು ಗೆದ್ದುಕೊಂಡಿದೆ ಹಾಗಾದರೆ ಸರ್ ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ ಮೂರು ಅಂತ ಯಾಕೆ ಬರೆದಿದ್ದಾರೆ ಅಂದರೆ ಇದು ಎರಡು ವರ್ಷಕ್ಕೆ ಒಂದು ಬಾರಿ ನಡೆಯುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು ಹಾಗಾದರೆ ಈ ಒಂದು ಫೈನಲ್ ಪಂದ್ಯವು ಎಲ್ಲಿ ನಡೆದಿತ್ತು ಅಂದರೆ ಯುನೈಟೆಡ್ ಕಿಂಗ್ಡಮ್ನ ಒಂದು ಲಂಡನ್ನ ಒಂದು ಓವೆಲ್ ನಲ್ಲಿ ನಡೆದಿತ್ತು ಓವೆಲ್ನಲ್ಲಿ ನಡೆದಿತ್ತು ಈ ಒಂದು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಂದ್ಯದ ಒಂದು ಫೈನಲು ಅದರಲ್ಲಿ ಆಸ್ಟ್ರೇಲಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ನೋಡ್ರಿ ಐ ಸಿ ಸಿ ಡಬ್ಲ್ಯೂ ಟಿ ಸಿ ಐ ಟಿ ಸಿ ಡಬ್ಲ್ಯೂ ಟಿ ಸಿ ಅಂದರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ ಮೂರವು ಆಗಸ್ಟ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಿಂದ ಪ್ರಾರಂಭವಾಗಿತ್ತು ಜೂನ್ ಹನ್ನೊಂದು ಅಪ್ರಾಕ್ಸಿಮೇಟ್ಲಿ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಫೈನಲ್ನೊಂದಿಗೆ ಮುಕ್ತಾಯವಾಗಿದೆ ಅಂದರೆ ಎರಡು ವರ್ಷದವರೆಗೆ ಈ ಪಂದ್ಯಾವಳಿಗಳು ನಡೆದಿತ್ತು ಅದರಲ್ಲಿ ಸುಮಾರು ಒಂಬತ್ತು ತಂಡಗಳು ಭಾಗವಹಿಸಿದ್ದು ಈ ಒಂಬತ್ತು ತಂಡಗಳು ಏನು ಮಾಡ್ತವೆ ಅಂದರೆ ಇಲ್ಲಿ ಸುಮಾರು ಪಂದ್ಯಗಳನ್ನು ಆಡ್ತಾವ ಆ ಪಂದ್ಯಗಳ ಒಂದು ಸರಾಸರಿ ಅಂಕಗಳನ್ನು ತೆಗೆದುಕೊಂಡು ಎರಡು ಟೀಮ್ಗಳನ್ನು ಏನು ಮಾಡಲಾಗುತ್ತೆ ಫೈನಲ್ಗೆ ತರಲಾಗುತ್ತೆ ಅವು ಗಳಿಸಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಆಸ್ಟ್ರೇಲಿಯಾ ಮತ್ತು ಭಾರತ ಎರಡು ಫೈನಲ್ಗೆ ಬಂದಿದ್ದವು ಇನ್ನು ಐ ಸಿ ಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಇದು ಎರಡು ವರ್ಷಗಳಿಗೆ ಒಂದು ಬಾರಿ ನಡೆಸುವ ಒಂದು ಪಂದ್ಯಾವಳಿಯಾಗಿದೆ ಅರ್ಥಾಯ್ತ ಎರಡು ವರ್ಷಕ್ಕೆ ಒಂದು ಬಾರಿ ನಡೆಯುತ್ತೆ ಗೊತ್ತಿರಬೇಕು ಇದು ಮೊದಲ ಚಾಂಪಿಯನ್ಶಿಪ್ ಪ್ರಾರಂಭವಾಗಿದ್ದು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದಕ್ಕೆ ಪ್ರಾರಂಭವನ್ನು ಮಾಡಲಾಯಿತು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರ ನಡೆದಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೆ ಎರಡನೇ ಆವೃತ್ತಿ ನಡೆದಿತ್ತು ಇನ್ನು ಮೊದಲನೇ ಆವೃತ್ತಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದಾದ್ರೆ ನ್ಯೂಜಿಲೆಂಡ್ ತಂಡ ಅವಾಗಲೂ ಕೂಡ ಭಾರತ ರನ್ನರ್ ಅಪ್ ಆಗಿದೆ ಅಂದರೆ ಭಾರತ ಎರಡು ಬಾರಿ ಕಂಟಿನ್ಯೂವಸ್ ಆಗಿ ಐ ಸಿ ಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ನಲ್ಲಿ ರನ್ನರ್ ಅಪ್ ಆಗಿದೆ ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕು ಇನ್ನ ಆಸ್ಟ್ರೇಲಿಯಾದ ಒಂದು ಎಡಗೈ ಆಟಗಾರ ಆಗಿರ್ತಕ್ಕಂಥ ಟ್ರಾವೆಸ್ ಹೆಡ್ ಅವರು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ನಲ್ಲಿ ಶತಕ ಬಾರಿಸಿದ ಮೊದಲ ಬ್ಯಾಟರ್ ಆಗಿದ್ದಾರೆ ಅಂತ ಈ ಒಂದು ಐ ಸಿ ಸಿ ಟೆಸ್ಟ್ ಚಾಂಪಿಯನ್ಶಿಪ್ ಏನಿದೆ ಐ ಸಿ ಸಿ ಟೆಸ್ಟ್ ಚಾಂಪಿಯನ್ಶಿಪ್ ನ ಒಂದು ಫೈನಲ್ ಪಂದ್ಯದಲ್ಲಿ ಶತಕ ಬಾರಿಸಿದ ಮೊದಲ ಬ್ಯಾಟರ್ ಯಾರಂದ್ರೆ ಟ್ರಾವಿಸ್ ಹೆಡ್ ಅಂತಕ್ಕಂಥವ್ರು ಇನ್ನು ಭಾರತದ ಒಂದು ಬ್ಯಾಟರ್ ಆಗಿರ್ತಕ್ಕಂಥ ಅಜಿಂಕ್ಯ ರಹಾನೆ ಐ ಸಿ ಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಅರ್ಧ ಶತಕ ಗಳಿಸಿದ ಮೊದಲ ಭಾರತೀಯ ಎನಿಸಿಕೊಂಡಿದ್ದಾರೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆ ಕೇಳಬಹುದು ಡೈರೆಕ್ಟ್ ಆಗಿ ಪ್ರಶ್ನೆಯನ್ನು ಕೇಳಬಹುದು ಇನ್ನು ಹದಿನೇಳು ಪಂದ್ಯಗಳಲ್ಲಿ ಒಂಬೈನೂರ ಮೂವತ್ತೆರಡು ರನ್ಗಳೊಂದಿಗೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ ಮೂರರಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಭಾರತೀಯ ಎನಿಸಿಕೊಂಡಿದ್ದಾರೆ ಅರ್ಧತ ಎಂದರೆ ಟೋಟಲ್ ಹದಿನೇಳು ಪಂದ್ಯಗಳನ್ನು ಆಡಿದರೆ ವಿರಾಟ್ ಕೊಹ್ಲಿ ಅವರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ ಮೂರರ ಒಂದು ಟೆಸ್ಟ್ ಚಾಂಪಿಯನ್ಶಿಪ್ ನಲ್ಲಿ ಆ ಒಂದು ಹದಿನೇಳು ಪಂದ್ಯಗಳಲ್ಲಿ ಒಂಬೈನೂರ ಇಪ್ಪತ್ ಮೂವತ್ತೆರಡು ರನ್ ಗಳನ್ನ ಗಳಿಸಿದ್ದಾರೆ ಈ ಒಂಬೈನೂರ ಮೂವತ್ತೆರಡು ರನ್ ಗಳಿಸುವ ಮೂಲಕ ಈ ಚಾಂಪಿಯನ್ಸ್ನಿಪ್ ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಭಾರತೀಯ ಅಂತ ಯಾರು ಹೆಸರು ಮಾಡಿದ್ದಾರೆ ಅಂದ್ರೆ ವಿರಾಟ್ ಕೊಹ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು ಇನ್ನು ಅತಿ ಹೆಚ್ಚು ರನ್ ಗಳಿಸಿದವರು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತ ಮೂರನೇ ಸಾಲ ನಡೆದಿರ್ತಕ್ಕಂಥ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಏನಿದೆ ಇದರಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದ ಯಾರ ಜೋ ರೂಟ್ ಅವರು ಇವ್ರು ಯಾವ ದೇಶದವರು ಇಂಗ್ಲೆಂಡ್ ದೇಶ ಒಂದು ಹದಿನೈದು ರನ್ ಗಳನ್ನ ಬಾರಿಸಿದ್ದಾರೆ ಹೆಚ್ಚು ವಿಕೆಟ್ ಅನ್ನ ಕಬಳಿಸಿದ್ರೆ ನಥನ್ ಲಿಯಾನ್ ಅಂತಕ್ಕಂಥವ್ರು ಸೊ ದಟ್ ಇವರು ಯಾವ ದೇಶದವರು ಆಸ್ಟ್ರೇಲಿಯಾದವರು ಒಟ್ಟು ಎಂಬತ್ತು ವಿಕೆಟ್ ಗಳನ್ನ ಕಬಳಿಸುವ ಮೂಲಕ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತ ಮೂರನೇ ಸಾಲಿನಲ್ಲಿ ನಡೆದಿರ್ತಕ್ಕಂಥ ಐಸಿಸಿ ಟೆಸ್ಟ್ ಚಾಂಪಿಯನ್ಶಿಪ್ ನಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಕಬಳಿಸಿದ್ದಾರೆ ಅತಿ ಹೆಚ್ಚು ರನ್ ಅನ್ನು ಬಾರಿಸಿದವರು ಜೋ ರೂಟ್ ಅವರು ಇನ್ನು ಅತಿ ಹೆಚ್ಚು ರನ್ ಬಾರಿಸಿದ ಭಾರತೀಯ ಯಾರಂದ್ರೆ ಈ ಒಂದು ಚಾಂಪಿಯನ್ಶಿಪ್ ನಲ್ಲಿ ವಿರಾಟ್ ಕೊಹ್ಲಿ ಅಂತ ಹೇಳ್ತೀವಿ ಇವೆಲ್ಲ ಮಾಹಿತಿಗಳು ತಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಯಾವ ತರ ಪ್ರಶ್ನೆ ಕೇಳಿದ್ರು ಕೂಡ ಗೊತ್ತಿರಬೇಕು ಅರ್ಥ ಆಯ್ತಾ ನಿಮಗೆ ಒಂದು ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ಲಾಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನಾಯಿತು ಆ ಸಂದರ್ಭದಲ್ಲಿ ಯು ಪಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐ ಸಿ ಸಿ ಟೆಸ್ಟ್ ಚಾಂಪಿಯನ್ಶಿಪ್ ಬಗ್ಗೆ ಕೇಳಿದ್ದಾರೆ ಅರ್ಧ ಹಾಗಾದ್ರೆ ಮುಂದೆ ಬರ್ತಕ್ಕಂಥ ನಿಮ್ಮ ಒಂದು ಕೆ ಪಿ ಎಸ್ ಸಿ ಎಕ್ಸಾಮ್ ನಲ್ಲಿ ಕೇಳುವ ಒಂದು ಸಂಭವನತೆ ಜಾಸ್ತಿ ಇದೆ ಆದ್ರಿಂದ ಎಲ್ಲಾ ಫ್ಯಾಕ್ಟ್ಸ್ಗಳು ಗೊತ್ತಿರಬೇಕು ನೋಡಿ ಇತ್ತೀಚೆಗೆ ಇನ್ಸ್ ಮರು ಸೇರಲು ನಿರ್ಧರಿಸಿದ ದೇಶ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದರೆ ಸೊ ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಮತ್ತು ಬಹಳ ಇಂಪಾರ್ಟ್ ಆಗಿರ್ತಕ್ಕಂಥ ಇಶ್ಯೂ ಇದು ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ಅಮೆರಿಕ ಇಸ್ ದ ರೈಟ್ ಆನ್ಸರ್ ಅಮೆರಿಕ ಇದಕ್ಕೆ ಸರಿ ಉತ್ತರವಾಗಿದೆ ಅರ್ಧ ಯಾಕಿದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಅಂದ್ರೆ ನೋಡಿ ಚೀನಾದ ಪ್ರಭಾವಕ್ಕೆ ಹೆಚ್ಚಾದ ಕ್ರಮ ಈ ಕ್ರಮ ಅಂತ ನ್ಯೂಸ್ ಅಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಾಗ ಸೊ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಇದರ ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ ವಿಶ್ವಸಂಸ್ಥೆಯ ಸಂಸ್ಕೃತಿ ಮತ್ತು ಶಿಕ್ಷಣ ಆಯೋಗ ಯುನೆಸ್ಕೋಗೆ ಮರು ಸೇರಲು ಅಮೆರಿಕ ನಿರ್ಧರಿಸಿದೆ ಅರ್ಥ ಆಯ್ತಾ ಅಂದ್ರೆ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಅಮೆರಿಕ ದೇಶ ಮಾಡ್ತಾ ಇದೆ ಅಂದರೆ ಮತ್ತೆ ಯುನೆಸ್ಕೋಕ್ಕೆ ಮರು ಸೇರಲು ನಿರ್ಧಾರವನ್ನು ತೆಗೆದುಕೊಂಡಿದೆ ಅರ್ಥ ಆಯ್ತಾ ಯಾಕೆ ಅಮೆರಿಕ ಯುನೆಸ್ಕೋದಿಂದ ಹೊರ ಬಂದಿತ್ತು ಅಂತಕ್ಕಂಥ ಇಶ್ಯೂ ಒಂದು ಮತ್ತೆ ಯಾಕೆ ಸೇರ್ಪಡೆ ಆಗ್ತಾ ಇದೆ ಅಂತಕ್ಕಂಥದ್ದು ಎರಡು ಇನ್ನು ಇಸ್ರೇಲ್ ಪಾತ್ರವೇನು ಅಂತಕ್ಕಂಥದ್ದು ಮೂರನೇದು ಇವೆಲ್ಲ ಆಯಾಮಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಫಸ್ಟ್ ನಮಗೆ ಗೊತ್ತಿರಬೇಕೇನೆಂದರೆ ಯುನೆಸ್ಕೋದಿಂದ ಹೊರ ಬಂದಿರತಕ್ಕಂಥ ಅಮೆರಿಕವು ಇತ್ತೀಚೆಗೆ ಯುನಿಸ್ಕೋಕ್ಕೆ ಸೇರಲು ಏನು ಮಾಡಿದೆ ಅಂದರೆ ನಿರ್ಧಾರವನ್ನು ತೆಗೆದುಕೊಂಡಿದೆ ವಾಟ್ ಈಸ್ ದ ಯುನೆಸ್ಕೊ ಯುನಿಸ್ಕೋ ಅಂದರೆ ಇದು ಯುನೈಟೆಡ್ ನೇಷನ್ನ ಒಂದು ಸ್ಪೆಷಲೈಝಡ್ ಏಜೆನ್ಸಿ ಆಗಿದ್ದು ಶಿಕ್ಷಣ ಆಗಿರ್ಬೋದು ಸೈಂಟಿಫಿಕ್ ಸ್ಟಡಿ ಆಗಿರ್ಬೋದು ಕಲೆ ಆಗಿರ್ಬೋದು ಇವನ್ನು ಪ್ರಮೋಟ್ ಮಾಡುತ್ತೆ ಸಂಸ್ಥೆಯಲ್ಲಿ ದಿನೇ ದಿನೇ ಚೀನಾ ಪ್ರಭಾವ ಹೆಚ್ಚುತ್ತಿರುವುದನ್ನು ಗಂಭೀರವಾಗಿ ಪರಿಣಮಿಸ್ತಿರೋ ಅಮೆರಿಕ ಯುನೆಸ್ಕೋ ತಾನು ನೀಡಬೇಕಾಗಿರೋ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೆರಡು ಕೋಟಿ ರೂಪಾಯಿ ಪಾವತಿಸಿ ಮರಳಿ ಸದಸ್ಯತ್ವ ಪಡೆಯಲು ನಿರ್ಧರಿಸಿದೆ ಅಂದರೆ ಏನಾಗಿದೆ ಅಂದರೆ ಅಮೆರಿಕ ಏನಾಗಿದೆ ಅಂದರೆ ಈ ಒಂದು ಸಂಘಟನೆಯಿಂದ ಹೊರ ಬಂತಂದ್ರೆ ಅವಾಗ ಏನಾಗುತ್ತೆ ಅಂದರೆ ಚೀನಾ ಏನು ಮಾಡ್ತಾ ಇದೆ ಈ ಗ್ಯಾಪನ್ನು ಫಿಲ್ ಅಪ್ ಮಾಡ್ತಾ ಇದೆ ಇಟ್ ಮೀನ್ಸ್ ದ್ಯಾಟ್ ಯುನೆಸ್ಕೋದ ಎಲ್ಲ ಪಾಲಿಸೀಸ್ಗಳು ಈ ಒಂದು ಚೀನಾದ ಪ್ರಭಾವದಿಂದ ಮೌಲ್ಡ್ ಆಗ್ತಾ ಇದಾವೆ ಅಂತಕ್ಕಂಥದ್ದು ಅಮೆರಿಕದ ವಾದ ಸೊ ಆದುರಿಂದ ಅಮೆರಿಕ ಮಾಡ್ತಾ ಇದೆ ಅಂದರೆ ಅಮೆರಿಕ ಹೊರಬರೋದ್ರಿಂದ ಚೀನಾ ಇಲ್ಲಿರ್ತಕ್ಕಂಥ ಒಂದು ಅಡ್ವಾಂಟೇಜನ್ನು ತಗೋತಾ ಇದೆ ಎಲ್ಲಿ ಯುನೆಸ್ಕೋದಲ್ಲಿ ಆದ್ರಿಂದಾಗಿ ನಾವು ಮತ್ತೆ ಸೇರ್ಪಡೆ ಆಗ್ತೀವಿ ಅಂತ ಅಮೆರಿಕದ ನಿಲುವು ಅರ್ಥ ಆಯ್ತಾ ಮತ್ತೆ ಯಾಕೆ ಸೇರ್ಪಡೆ ಆಯಿತು ಅಂತಕ್ಕಂಥದ್ದು ಗೊತ್ತಾಯ್ತು ಇನ್ನು ನ್ಯೂಸ್ ಅಲ್ಲಿ ಇರ್ತಕ್ಕಂಥ ಕಾಂಟೆಕ್ಸ್ಟ್ ಕೂಡ ತಮಗೆ ಗೊತ್ತಾಯಿತು ಇನ್ನು ಎರಡು ಸಾವಿರದ ಒಂದು ಹನ್ನೊಂದರಲ್ಲಿ ವಿಶ್ವಸಂಸ್ಥೆಯು ಪ್ಯಾಲಿಸ್ಟೈನ್ಗೆ ಸದಸ್ಯತ್ವ ನೀಡಲು ಮುಂದಾದಾಗ ಅಮೆರಿಕ ವಿರೋಧವನ್ನು ವ್ಯಕ್ತಪಡಿಸಿತ್ತು ಅರ್ಥ ಆಯ್ತಾ ಎರಡು ಸಾವಿರದ ಹನ್ನೊಂದರಲ್ಲಿ ಏನಾಯ್ತು ಪ್ಯಾಲೆಸ್ಟೀನ್ ಅಂತಕ್ಕಂಥ ದೇಶಕ್ಕೆ ಈ ಒಂದು ವಿಶ್ವಸಂಸ್ಥೆ ಏನ್ ಮಾಡುತ್ತಂದ್ರೆ ಸದಸ್ಯತ್ವ ಕೊಡ್ತೀನಿ ಅಂತ ಡಿಕ್ಲೇರ್ ಮಾಡಿದಾಗ ಅಮೆರಿಕ ಮಾಡ್ತು ವಿರೋಧವನ್ನು ವ್ಯಕ್ತಪಡಿಸ್ತು ಅದರ ಅರ್ಥ ಏನಂದ್ರೆ ಅಮೆರಿಕ ಯುನೆಸ್ಕೋದಿಂದ ಯಾಕೆ ಹೊರಬಂತು ಅಂದ್ರೆ ದಟ್ ಇಸ್ ಅ ಮೇನ್ ಇಶ್ಯೂ ಈ ಒಂದು ಪೆಲಿಸ್ಟೈನ್ ಅನ್ನ ಯುನೆಸ್ಕೋದ ಸದಸ್ಯನಾಗಿ ಮಾಡೋದರಿಂದಾಗಿ ಇಸ್ರೇಲ್ ಮತ್ತು ಅಮೆರಿಕ ಎರಡೂ ದೇಶಗಳು ಹೊರ ಈ ಕಾರಣಕ್ಕೆ ಎರಡು ಸಾವಿರದ ಹದಿಮೂರರಲ್ಲಿ ತನ್ನ ಮತ ಚಲಾವಣೆ ಹಕ್ಕನ್ನು ಕಳೆದುಕೊಂಡಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಸದಸ್ಯತ್ವವನ್ನು ಹಿಂಪಡೆಯಿತು ಅರ್ಥ ಆಯ್ತಾ ಎರಡು ಸಾವಿರದ ಹದಿಮೂರರಲ್ಲಿ ಮತ ಚಲಾವಣೆ ಹಕ್ಕನ್ನು ಕಳೆದುಕೊಂಡು ಎರಡು ಸಾವಿರದ ಹದಿನೇಳರಲ್ಲಿ ಅಮೆರಿಕ ಅಧಿಕೃತವಾಗಿ ಈ ಯುನೆಸ್ಕೊ ಒಂದು ಸಂಘಟನೆಯಿಂದ ಹೊರಬಂತು ಯಾಕಂದ್ರೆ ಪ್ಯಾಲೆಸ್ಟೈನ್ಗೆ ಸದಸ್ಯತ್ವವನ್ನು ನೀಡೋದರಿಂದಾಗಿ ಯುನಿಸ್ಕೋ ನೀತಿ ನಿರ್ಣಯದಲ್ಲಿ ಅಮೆರಿಕದಿಂದ ತೆರವಾದ ಸ್ಥಾನವನ್ನು ಚೀನಾ ತುಂಬುತ್ತಿದೆ ಈ ಹಿತದೃಷ್ಟಿಯಿಂದಾಗಿ ಇದನ್ನ ಅರಿವಾದ ಮೇಲೆ ಮತ್ತೆ ಅಮೆರಿಕ ಮಾಡ್ತಾ ಅಂದರೆ ಯುನಿಸ್ಕೋ ಸಂಘಟನೆಗೆ ಸೇರ್ಪಡೆಯಾಗ್ತಾ ಇದೆ ಹಾಗಾದರೆ ಸರ್ ನಮಗೆಲ್ಲ ತಿಳಿತು ಅಮೆರಿಕ ಯಾಕೆ ಒಂದು ಆ ನಿರ್ಧಾರವನ್ನು ತೆಗೆದುಕೊಂಡಿದೆ ಯಾಕೆ ಅದರಿಂದ ಹೊರ ಬಂದಿತ್ತು ಅಂತಕ್ಕಂಥದ್ದು ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಯಿತು ಹಾಗಾದರೆ ಈ ಒಂದು ಯುನಿಸ್ಕೋ ಅಂದರೆ ಏನು ಇದಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಬಂದಾಗ ನೋಡಿರಿ ಯುನೆಸ್ಕೋದ ವಿಸ್ತೃತ ರೂಪ ಯುನೈಟೆಡ್ ನೇಷನ್ಸ್ ಎಜುಕೇಷನ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಇಟ್ ಈಸ್ ಒನ್ ಆಫ್ ದಿ ಸ್ಪೆಷಲೈಸ್ಡ್ ಏಜೆನ್ಸಿ ಅಂಡರ್ ದಿ ಯುನೈಟೆಡ್ ನೇಷನ್ ಅಂತ ಹೇಳ್ತೀವಿ ವಿಚ್ ಈಸ್ ಮೇನ್ಲಿ ಫೋಕಸ್ ಆನ್ ಟು ದಿ ಎಜುಕೇಷನ್ ಸೈಂಟಿಫಿಕ್ ಸ್ಟಡಿ ಆ್ಯಂಡ್ ಕಲ್ಚರಲ್ ಆಸ್ಪೆಕ್ಟ್ಸ್ ಅರ್ಥ ಆಯ್ತಾ ವಿತ್ ಕಲ್ಚರಲ್ ಆಸ್ಪೆಕ್ಟ್ಸ್ ಎಜುಕೇಷನ್ ಆ್ಯಂಡ್ ಸೈಂಟಿಫಿಕ್ ಆ್ಯಸ್ಪೆಕ್ಟ್ಸ್ ವಿಶ್ವಸಂಸ್ಥೆ ಒಂದು ವಿಶೇಷ ಸಂಸ್ಥೆಯಾಗಿದೆ ನಾನು ಈಗಾಗಲೇ ಹೇಳಿದಿನಿ ಶಿಕ್ಷಣ ಕಲೆ ವಿಜ್ಞಾನ ಮತ್ತು ಸಂಸ್ಕೃತಿಯಲ್ಲಿ ಅಂತಾರಾಷ್ಟ್ರೀಯ ಸಹಕಾರದ ಮೂಲಕ ವಿಶ್ವ ಶಾಂತಿ ಮತ್ತು ಭದ್ರತೆಯನ್ನು ಉತ್ತೇಜಿಸುವುದು ಈ ಒಂದು ಯುನೆಸ್ಕೋ ಸಂಸ್ಥೆಯ ಒಂದು ಏನಾಗಿದೆ ಜವಾಬ್ದಾರಿಯಾಗಿದೆ ಇದು ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಇದರ ಒಂದು ಪ್ರಧಾನ ಕಚೇರಿಯಲ್ಲಿ ಕಂಡು ಬರುತ್ತೆ ಪ್ಯಾರಿಸ್ನ ಒಂದು ಫ್ರಾನ್ಸ್ ನಲ್ಲಿ ಕಂಡು ಬರುತ್ತೆ ಇನ್ನ ಪೋಷಕ ಸಂಸ್ಥೆ ಆದರೆ ವಿಶ್ವ ಸಂಸ್ಥೆ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಅಂತಕ್ಕಂಥದ್ದು ಗೊತ್ತಿರಬೇಕು ಎಕ್ಸ್ಟ್ರೀಮ್ಲಿ ಇಂಪೋರ್ಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ ಎಸ್ ನೋಡಿ ಮೂರು ದೇಶಗಳು ಯುನೆಸ್ಕೋ ಸದಸ್ಯರಾಗಿದ್ದು ವಿಶ್ವ ಸಂಸ್ಥೆಯ ಸದಸ್ಯರಾಗಿಲ್ಲ ಇದು ಬಹಳ ಎಕ್ಸ್ಟ್ರೀಮ್ಲಿ ಇಂಪೋರ್ಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ ನೋಡ್ರಿ ನಿಮ್ಮ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳಬಹುದು ಏನಂತ ಯಾವ ಕೆಳಗಿನ ರಾಷ್ಟ್ರವು ಯುನೆಸ್ಕೋದ ಸದಸ್ಯರಾಗಿದ್ದು ವಿಶ್ವಸಂಸ್ಥೆಯ ಸದಸ್ಯ ಆಗಿಲ್ಲ ಅಂತ ಕೇಳಿದಾಗ ಇವು ಮೂರು ದೇಶಗಳು ಗೊತ್ತಿರಬೇಕು ಒಂದು ಕೋಕೋ ಐಸ್ಲ್ಯಾಂಡ್ ಅಂತಕ್ಕಂಥದ್ದು ಇನ್ನೊಂದು ನೀವು ಅಂತಕ್ಕಂಥದ್ದು ಇನ್ನೊಂದು ಪ್ಯಾಲೆಸ್ಟೈನ್ ಇವ್ ಏನಂದ್ರೆ ಯುನೆಸ್ಕೋದ ಸದಸ್ಯರಾಗಿವೆ ಯುನೆಸ್ಕೋದು ಸದಸ್ಯ ಆಗವ ಇನ್ನು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಹೊಂದಿಲ್ಲ ಇದು ಗೊತ್ತಿರಬೇಕು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಹಾಗಾದ್ರೆ ಮೂರು ದೇಶಗಳು ಸಂಸ್ಥೆ ಸದಸ್ಯರಾಗಿದ್ದು ಯುನೆಸ್ಕೋದ ಸದಸ್ಯರಾಗಿಲ್ಲ ವಿಶ್ವಸಂಸ್ಥೆಯ ಸದಸ್ಯರಾಗಿದ್ದು ಯುನೆಸ್ಕೋದ ಸದಸ್ಯರಾಗಿಲ್ಲ ಏನು ಹೇಳಿದ್ರೆ ಅದರದ್ದು ಉಲ್ಟಾ ಅರ್ಥ ಆಯ್ತಾ ಒಂದು ಅಮೇರಿಕಾ ಎರಡು ಇಸ್ರೇಲ್ ಮೂರು ಸ್ಟೇನಿ ಸ್ಟೇನ್ ಅಂತಕ್ಕಂಥದ್ದು ಅತೈತಾ ಇದು ಒಂದು ದೇಶ ಗೊತ್ತಿರಬೇಕು ನೋಡ್ರಿ ಈ ಮೂರು ದೇಶಗಳು ವಿಶ್ವ ವಿಶ್ವಸಂಸ್ಥೆಯ ಸದಸ್ಯರಾಗ್ಯಾವ ಯುನೆಸ್ಕೋದ ಸದಸ್ಯರಾಗಿಲ್ಲ ಬಟ್ ರೀಸೆಂಟ್ಲಿ ಏನಾಗಿದೆ ಅಂದರೆ ಅಮೆರಿಕ ನಾನು ಸೇರ್ ಸೇರ್ಪಡೆ ಆಗ್ತೀನಿ ಅಂತ ನಿರ್ಧಾರವನ್ನು ತೆಗೆದುಕೊಂಡಿದೆ ಇಫ್ ಸಪೋಸ್ ಅಮೇರಿಕಾ ಸೇರ್ಪಡೆ ಆಯ್ತು ಅಂದರೆ ಅಫ್ಕೋರ್ಸ್ ಇಸ್ರೇಲ್ ಕೂಡ ಏನಾಗುತ್ತೆ ಅಂದರೆ ಯುನೆಸ್ಕೋದ ಸದಸ್ಯವನ್ನ ಪಡೆದುಕೊಳ್ಳುತ್ತೆ ಅರ್ಥ ಆಯ್ತಾ ಇವು ಅದಕ್ಕೆ ಇವು ಎರಡೂ ದೇಶಗಳು ಹಿಂಪಡೆದಿದ್ದಾವೆ ಯುನೆಸ್ಕೋದಿಂದ ಅಂದರೆ ದಟ್ ಇಸ್ ಡ್ಯೂ ಟು ದ ಪ್ಯಾಲಿಸ್ಟೀನ್ ಇಶ್ಯೂ ಅಂತಕ್ಕಂಥದ್ದು ಗೊತ್ತಿರಬೇಕು ಎರಡೂ ಇಂಪೋರ್ಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ ಮೂರು ದೇಶಗಳು ಯುನಿಸ್ಕೋದ ಸದಸ್ಯರಾಗಿದ್ದು ವಿಶ್ವಸಂಸ್ಥೆಯ ಸದಸ್ಯರಾಗಿಲ್ಲ ಅಂದ್ರೆ ಈ ಮೂರು ಗೊತ್ತಿರಬೇಕು ಇನ್ನ ಮೂರು ದೇಶಗಳು ವಿಶ್ವಸಂಸ್ಥೆಯ ಸದಸ್ಯರಾಗಿದ್ದು ಯುನೆಸ್ಕೋದ ಸದಸ್ಯರಾಗಿಲ್ಲ ಅಂತ ಕೇಳಿದ್ರೆ ಅಮೇರಿಕಾ ಇಸ್ರೇಲ್ ಮತ್ತು ಇದೊಂದು ದೇಶ ಬಟ್ ಇವಾಗ ಅಮೆರಿಕಾನು ಕೂಡ ಸೇರ್ಪಡೆ ಆಗುತ್ತೆ ಅಂತ ನಿರ್ಧಾರವನ್ನ ತೆಗೆದುಕೊಂಡಿದೆ ಅರ್ಥ ಆಯ್ತಾ ಇನ್ನೂ ಅಧಿಕೃತವಾಗಿ ಸೇರ್ಪಡೆಯಾಗಿಲ್ಲ ಬಟ್ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು ಅರ್ಥ ಆಯ್ತಾ ಅದು ಅಧಿಕೃತವಾಗಿ ಸೇರ್ಪಡೆಯಾದಾಗ ಮತ್ತೆ ಅದ್ರ ಬಗ್ಗೆ ನಾವು ಅಪ್ಡೇಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಪಡೆದುಕೊಳ್ಳೋಣ ನೋಡ್ರಿ ಇದೇ ತರನಾಗಿ ನಿಮಗೆ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರತಕ್ಕಂಥ ನೋಟ್ಸ್ಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಯಾವ ತರ ಕ್ಲಾಸ್ ಅಲ್ಲಿ ಮಾಡ್ತಾ ಇದೀವಿ ಈ ಕ್ಲಾಸ್ ಜೊತೆಗೆ ಮತ್ತು ಎಮ್ ಎಕ್ಸ್ಟ್ರಾ ಎಮ್ ಸಿ ಕ್ಯೂಸ್ ಎಕ್ಸ್ಟ್ರಾ ಮತ್ತು ನಿಮಗೆ ಏನೂ ಇನ್ಫಾರ್ಮೇಶನ್ ಬೇಕಂದ್ರೆ ಯಾರು ನಿಮಗೆ ಡೈಲಿ ಕ್ಲಾಸ್ ಕೇಳಿಲ್ಲ ಪ್ರೀವಿಯಸ್ ಹಿಂದಿಂದೆಲ್ಲ ಮತ್ತು ಕಂಟಿನ್ಯೂಸ್ ಡೈಲಿ ಬರ್ಕೊಳ್ಳೋಕಾಗಲ್ಲ ಅವ್ರ ನೋಟ್ಸ್ ಗಳನ್ನ ಪ್ರೊವೈಡ್ ಮಾಡ್ಬೋದು ತಗೋಬಹುದು ಎಷ್ಟಾಗುತ್ತೆಂದರೆ ಫಿಫ್ಟೀನ್ ಡೇಸ್ಗೆ ಟ್ವೆಂಟಿ ರುಪೀಸ್ ಆಗುತ್ತೆ ಒನ್ ಮಂತ್ಗೆ ತಮಗೆ ಫೋರ್ಟಿ ರುಪೀಸ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಟು ಮೇ ತರ್ಟಿ ಫಸ್ಟ್ ಎರಡು ಸಾವಿರದ ಇಪ್ಪತ್ತ್ ಟು ಹಂಡ್ರೆಡ್ ರುಪೀಸ್ ಆಗುತ್ತೆ ಫೈವ್ ಮಂತ್ಗೆ ಇನ್ನು ಒನ್ ಇಯರ್ಗೆ ನಿಮಗೆ ಆ್ಯಕ್ಚುಲಿ ಫೋರ್ ಏಯ್ಟಿ ಆಗುತ್ತೆ ಒನ್ ಇಯರ್ ತೊಗೊಳ್ಕೊಂಡ್ರೆ ನಿಮಗೆ ಏಯ್ಟಿ ರುಪೀ ಡಿಸ್ಕೌಂಟಾಗಿ ಫೋರ್ ಹಂಡ್ರೆಡ್ ರುಪೀಸಲ್ಲಿ ಪ್ರೊವೈಡ್ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೆರಡು ಜಾನ್ ಟು ಮೇ ತರ್ಟಿ ಫಸ್ಟ್ವರೆಗೆ ನಿಮಗೆ ಎಷ್ಟಾಗುತ್ತೆ ಅಂದರೆ ಆ್ಯಕ್ಚುಲಿ ಸಿಕ್ಸ್ ಏಟಿ ಆಗುತ್ತೆ ನಿಮಗೆ ಹಂಡ್ರೆಡ್ ರುಪಾಯಿ ಆಗಿ ಫೈವ್ ಏಯ್ಟಿ ರುಪೀಸಲ್ಲಿ ಸಿಗುತ್ತೆ ಐದಾರು ಫೋನ್ಪೇ ಗೂಗಲ್ ಪೇ ಪೇಟಿಎಂ ಭೀಮಿ ಪೇ ಮುಖಾಂತರ ಈ ನಂಬರ್ಗೆ ಪೇಮೆಂಟ್ ಮಾಡಿದ್ದನ್ನು ರಿಸಿಪ್ಟನ್ನು ನಮ್ಮ ಪೇಮೆಂಟ್ ಮಾಡಿರ್ತಕ್ಕಂಥ ರಿಸಿಪ್ಟನ್ನ ಈ ಒಂದು ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಳಿಸಿದ್ರೆ ನಾವು ನೋಟ್ಸ್ಗಳನ್ನು ತಮಗೆ ಸಾಫ್ಟ್ ಫಾರ್ಮೆಟ್ ಅಲ್ಲಿ ಕಳಿಸ್ತೀವಿ ಎಸ್ ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಅಂದರೆ ಭಾರತದಲ್ಲಿ ಜಿ ಎಸ್ ಟಿಯನ್ನ ಯಾವಾಗ ಜಾರಿಗೆ ತರಲಾಯಿತು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಅದಕ್ಕೆ ಸರಿ ಆಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಮೂರನೇ ಆಪ್ಷನ್ ಎರಡು ಸಾವಿರದ ಹದಿನೇಳಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ನಾವು ಏನು ಹೇಳ್ತೀವಿ ಅಂದ್ರೆ ತೆರಿಗೆ ಅಂತ ಹೇಳ್ತೀವಿ ತೆರಿಗೆದಲ್ಲಿ ಎಷ್ಟು ವಿಧಗಳಿದಾವೆ ಪ್ರಮುಖವಾಗಿ ಎರಡು ವಿಧಗಳಿವೆ ಒಂದು ಇನ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಇನ್ನೊಂದು ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಭಾರತದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಇನ್ ಡೈರೆಕ್ಟ್ ಟ್ಯಾಕ್ಸ್ ಅಂಡರ್ದಲ್ಲಿ ಒಂದು ರೆವಲ್ಯೂಷನ್ ಅನ್ನೇ ತರಲಾಯಿತು ಅದೊಂದು ರೆವಲ್ಯೂಷನ್ ಅಂತಾನೆ ಹೇಳ್ಬೋದು ಸೊ ನೋಡಿ ಈ ಇನ್ ಡೈರೆಕ್ಟ್ ಟ್ಯಾಕ್ಸ್ಗಳು ಗಳು ಆಲ್ಮೋಸ್ಟ್ ಆಲ್ ಎಲ್ಲವನ್ನ ಮಾಡಿಬಿಟ್ಟು ಒಂದು ಟ್ಯಾಕ್ಸ್ ಸಿಸ್ಟಮ್ ಅನ್ನು ಜಾರಿಗೆ ತರಲಾಯಿತು ಅದು ಯಾವುದು ಜಿ ಎಸ್ ಟಿ ಅಂತ ಹೇಳ್ತೀವಿ ಜಿ ಎಸ್ ಟಿ ಅಂದ್ರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಇಸ್ ಅ ಒನ್ ಆಫ್ ದಿ ಇನ್ ಡೈರೆಕ್ಟ್ ಟ್ಯಾಕ್ಸ್ ಹಾಗಾದ್ರೆ ಈ ಒಂದು ಜಿ ಎಸ್ ಟಿ ಬಗ್ಗೆ ನಾನು ಇವತ್ತೇ ಯಾಕೆ ಪ್ರಶ್ನೆಯನ್ನು ಕೇಳಿದ್ರೆ ಅಂದ್ರೆ ನೋಡಿ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡು ಏನಂತ ಕರ್ನಾಟಕಕ್ಕೆ ನಾಲ್ಕು ಸಾವಿರದ ಮುನ್ನೂರ ಹದಿನಾಲ್ಕು ಕೋಟಿ ಜಿ ಎಸ್ ಟಿ ಪಾಲು ಬಿಡುಗಡೆ ರಾಜ್ಯಗಳಿಗೆ ಒಂದು ಪಾಯಿಂಟ್ ಹದಿನೆಂಟು ಲಕ್ಷ ಕೋಟಿ ರು ರಿಲೀಸ್ ಅಂತ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಲಾಗಿದೆ ಹಾಗಾದ್ರೆ ಕೇಂದ್ರ ಸರ್ಕಾರ ಒಂದು ಜಿ ಎಸ್ ಟಿ ಪಾಲನ್ನ ರಾಜ್ಯಗಳಿಗೆ ಯಾಕೆ ಕೊಡುತ್ತೆ ಅಂತಕ್ಕಂಥ ಪ್ರಶ್ನೆ ನೋಡಿ ಏನಾಗುತ್ತೆ ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಒಂದು ಜಿ ಎಸ್ ಟಿ ಅನ್ನ ಏನ್ ಜಾರಿಗೆ ತಂದರು ಜಿ ಎಸ್ ಟಿ ಜಾರಿಗೆ ತಂದಾಗ ಈ ಒಂದು ರಾಜ್ಯಗಳಿಗೆ ಒಂದು ರೆವೆನ್ಯೂ ಕಲೆಕ್ಟ್ ಮಾಡುವ ಸೋರ್ಸಸ್ ಅರ್ಥ ಆಯ್ತಾ ಈ ಒಂದು ಕಂದಾಯವನ್ನ ಅಥವಾ ಇನ್ಕಮ್ ಬರುವ ಸೋರ್ಸಸ್ಗಳು ಏನಾಯ್ತು ಕಡಿಮೆ ಆಯಿತು ಈ ಒಂದು ಎಲ್ಲಾ ಜಿ ಎಸ್ ಟಿ ಆಲ್ಮೋಸ್ಟ್ ಅಲ್ಲಿ ಏನಾಯ್ತು ಹೋಯ್ತಂದ್ರೆ ಅಂದ್ರೆ ಟ್ಯಾಕ್ಸೇಷನ್ ಸಿಸ್ಟಮ್ ಇಂಡೈರೆಕ್ಟ್ ಆಲ್ಮೋಸ್ಟ್ ಅಲ್ಲಿ ಕೇಂದ್ರದ ಹತ್ರ ಬಂತು ನೋಡಿ ಕೇಂದ್ರದ ಹತ್ರ ಬಂದಾಗ ರಾಜ್ಯಗಳ ಹತ್ರ ಆಪ್ಷನ್ ಕಡಿಮೆ ಇರುತ್ತೆ ಅಫ್ಕೋರ್ಸ್ ಟ್ಯಾಕ್ಸೇಷನ್ ಆಪ್ಷನ್ ಕಡಿಮೆ ಆದಾಗ ಅಲ್ಲಿ ಡೆಫಿಸಿಟ್ ಆಗುತ್ತೆ ಏನಾಗುತ್ತೆ ಅಂದ್ರೆ ಅಮೌಂಟ್ ಡೆಫಿಸಿಟ್ ಆಗುತ್ತೆ ಈ ಅಮೌಂಟ್ ಅನ್ನ ಡೆಫಿಸಿಟ್ ಮಾಡೋಗೋಸ್ಕರ ಕಂಪೆನ್ಸೇಟ್ ಮಾಡೋಕೋಸ್ಕರ ಏನು ಮಾಡುತ್ತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಹಣವನ್ನು ನೀಡುತ್ತೆ ಆಂಧ್ರದಲ್ಲಿ ಕರ್ನಾಟಕಕ್ಕೆ ನಾಲ್ಕು ಸಾವಿರದ ಮುನ್ನೂರ ಹದಿನಾಲ್ಕು ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಅಗ್ರ ರಾಜ್ಯಗಳು ಯಾವಿದಾವೆ ಅಂದರೆ ಉತ್ತರ ಪ್ರದೇಶ ಫಸ್ಟ್ ಇದೆ ಬಿಹಾರ್ ಎರಡನೇ ಸ್ಥಾನದಲ್ಲಿದೆ ಮಧ್ಯಪ್ರದೇಶ್ ಮೂರನೇ ಸ್ಥಾನ ಪಶ್ಚಿಮ ಬಂಗಾಳ ನಾಲ್ಕನೇ ಸ್ಥಾನ ಐದನೇ ಸ್ಥಾನ ಮಹಾರಾಷ್ಟ್ರ ಇದೆ ಇದರ ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ ಸರಕು ಮತ್ತು ಸೇವಾ ತೆರಿಗೆ ಜತೆ ಜಿ ಎಸ್ ಟಿ ಅಂತ ಹೇಳ್ತೀವಿ ರಾಜ್ಯಗಳ ಪಾಲಾದ ಒಂದು ಪಾಯಿಂಟ್ ಹದಿನೆಂಟು ಲಕ್ಷ ಕೋಟಿ ರೂಗಳನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಅದ ಈ ಒಂದು ಜಿ ಎಸ್ ಟಿ ಒಂದು ರಾಜ್ಯಗಳ ಪಾಲನ ಕೇಂದ್ರ ಸರ್ಕಾರ ಇತ್ತೀಚೆಗೆ ಬಿಡುಗಡೆ ಮಾಡಿದೆ ಇದರಲ್ಲಿ ಕರ್ನಾಟಕಕ್ಕೆ ನಾಲ್ಕು ಸಾವಿರದ ಮುನ್ನೂರ ಹದಿನಾಲ್ಕು ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಸಾಮಾನ್ಯವಾಗಿ ಪ್ರತಿ ತಿಂಗಳು ಮಾಡುವ ರಾಜ್ಯಗಳ ಜಿ ಎಸ್ ಟಿ ಪಾಲು ಐವತ್ತೊಂಬತ್ತು ಸಾವಿರ ಕೋಟಿ ರು ಅಲ್ಲಿ ಆಸುಪಾಸಿನಲ್ಲಿ ಇರುತ್ತೆ ಆದರೆ ಈ ಬಾರಿ ಹಿಂದಿನ ತಿಂಗಳು ಬಾಕಿ ಜೊತೆಗೆ ಒಂದು ತಿಂಗಳು ಮುಂಗಡವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಹಾಗಾದ್ರೆ ಈ ಅಂಡರ್ದಲ್ಲಿ ನಾವೇನು ಮಾಡೋಣ ಬಹಳ ದಿವಸ ಆಯಿತು ಜಿ ಎಸ್ ಟಿ ಬಗ್ಗೆ ಡಿಸ್ಕಶನ್ ಮಾಡಿಬಿಟ್ಟು ಒಂದು ಬಾರಿ ಹೊಸ ಒಂದು ವಿಕ ಅಬ್ಸರ್ವ್ ಸಬ್ಸ್ಕ್ರೈಬರ್ಸ್ ಕೂಡ ಹೆಲ್ಪ್ ಆಗಲಿ ಅನ್ನೋ ಹಿತದೃಷ್ಟಿಯಾಗಿ ನಾವು ಜಿ ಎಸ್ ಟಿ ಬಗ್ಗೆ ಇನ್ನೊಂದು ಬಾರಿ ಡಿಸ್ಕಶನ್ ಮಾಡೋಣ ನೋಡಿ ಜಿ ಎಸ್ ಟಿ ಏನ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಈ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತಕ್ಕಂಥದ್ದು ಇದು ಒಂದು ಇನ್ ಡೈರೆಕ್ಟ್ ಟ್ಯಾಕ್ಸ್ ಆಗಿದೆ ಅರ್ಥ ಇದು ಒಂದು ಪರೋಕ್ಷ ತೆರಿಗೆ ಆಗಿದೆ ಇದು ಭಾರತದಲ್ಲಿ ನೂರ ಒಂದನೇ ಒಂದು ಸಂವಿಧಾನಾತ್ಮಕ ತಿದ್ದುಪಡಿ ಮೂಲಕ ನೂರ ಇಪ್ಪತ್ತೆರಡನೇ ಒಂದು ಮಸೂದೆ ಮೂಲಕ ಎರಡ್ ಸಾವಿರದ ಹದಿನೇಳು ಜುಲೈ ಒಂದರಂದು ಜಾರಿಗೆ ಬಂತು ಆರದಲ್ಲಿ ಜಿ ಎಸ್ ಟಿ ಇವಾಗ ಜಾರಿಗೆ ಬಂತು ಎರಡು ಸಾವಿರದ ಹದಿನೇಳು ಜುಲೈ ಒಂದರಂದು ಜಾರಿಗೆ ಬಂತು ಪ್ರತಿ ವರ್ಷ ಜುಲೈ ಒಂದರನ್ನ ಜಿ ಎಸ್ ಟಿ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ ಎಷ್ಟನೇ ತಿದ್ದುಪಡಿ ನೂರ ಒಂದನೇ ತಿದ್ದುಪಡಿ ಎಷ್ಟನೇ ಮಸೂದೆ ನೂರ ಇಪ್ಪತ್ತೆರಡನೇ ತಿದ್ದು ಮಸೂದೆ ಯಾವ ದೇಶದಿಂದ ಇದನ್ನ ಎರವಲು ಪಡ್ಕೊಂಡಿದ್ದೀವಿ ಅಂದ್ರೆ ನಾವು ಕೆನಡಾ ದೇಶದಿಂದ ಇದನ್ನ ಎರವಲು ಪಡೆದುಕೊಂಡಿದೀವಿ ಹಾಗಾದ್ರೆ ಜಗತ್ತಿನಲ್ಲಿ ಜಿ ಎಸ್ ಟಿಯನ್ನು ಜಾರಿಗೆ ತಂದ ಮೊದಲ ದೇಶ ಅಂದ್ರೆ ದಾಟ್ ಇಸ್ ಫ್ರಾನ್ಸ್ ಅಂತ ಹೇಳ್ತೀವಿ ಭಾರತದ ಒಂದು ಜಿ ಎಸ್ ಟಿಯ ಪಿತಾಮ ಅರ್ಥಾಯಿತಾ ಭಾರತದಲ್ಲಿ ಜಿ ಎಸ್ ಟಿಯ ಪಿತಾಮ ಯಾರಂತ ಕೇಳಿದ್ರ ಅಸಿಂ ದಾಸ್ ಗುಪ್ತಾ ಅಂತ ಹೇಳ್ತೀವಿ ಇನ್ನ ಜಿ ಎಸ್ ಟಿಯಿಂದ ವಿನಾಯಿತಿ ಪಡೆದ ವಸ್ತುಗಳು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಅರ್ಥ ಆಯ್ತಾ ಜಿ ಎಸ್ ಟಿಯಿಂದ ವಿನಾಯಿತಿ ಪಡೆದ ವಸ್ತುಗಳು ಯಾವ್ದಂದ್ರೆ ಪೆಟ್ರೋಲಿಯಂ ಉತ್ಪನ್ನಗಳು ಮದ್ದು ಮದ್ಯಪಾನ ಅರ್ಥ ಇವೆರಡು ಏನಂದ್ರೆ ಜಿ ಎಸ್ ಟಿ ವಿನಾಯಿತಿ ಪಡೆದಿರತಕ್ಕಂತ ವಸ್ತುಗಳಾಗಿವೆ ಜಿ ಎಸ್ ಟಿ ಕೌನ್ಸಿಲ್ ಗೆ ಸಂಬಂಧಿಸಿದ ವಿಧಿ ಅರ್ಥ ಆಯ್ತಾ ನಾನೇನ್ ಹೇಳಿದೆ ಜಿ ಎಸ್ ಟಿ ಬಗ್ಗೆ ನಾನು ಹೇಳಿದೆ ಇನ್ನ ಜಿ ಎಸ್ ಟಿ ಅನ್ನು ರೆಗ್ಯುಲೇಟ್ ಮಾಡಕ್ಕೆ ಅವ್ರು ಶ್ರೇಣಿಗಳನ್ನ ಅಂದ್ರೆ ಜಿ ಎಸ್ ಟಿ ರೆಸುಮ್ ಆ ಟ್ಯಾಕ್ಸ್ ರೇಟನ್ನು ಚೇಂಜ್ ಮಾಡಕ್ಕೆ ಒಂದು ಕೌನ್ಸಿಲ್ ಅಂತ ಇರಬೇಕಲ್ವಾ ರೆಗ್ಯುಲೇಟ್ ಮಾಡೋಕ್ಕೆ ಒಂದು ಬಾಡಿ ಅಂತ ಇರಬೇಕಲ್ವಾ ಸೊಡ ಆ ಜಿ ಎಸ್ ಟಿ ಬಾಡಿ ಅಂತಲೇ ಹೇಳಬಹುದು ಅಥವಾ ಜಿ ಎಸ್ ಟಿ ಕೌನ್ಸಿಲ್ ಅಂತಲೇ ಹೇಳಬಹುದು ಈ ಜಿ ಎಸ್ ಟಿ ಕೌನ್ಸಿಲ್ನ ಒಂದು ಅಧ್ಯಕ್ಷರು ಯಾರಾಗಿರ್ತದ ಕೇಂದ್ರ ಹಣಕಾಸು ಸಚಿವರು ಇದರ ಒಂದು ಅಧ್ಯಕ್ಷರಾಗಿರ್ತಾರೆ ಇದರ ಒಂದು ಸದಸ್ಯರು ಅಂದ್ರೆ ಎಲ್ಲ ರಾಜ್ಯಗಳ ಒಂದು ಮುಖ್ಯಮಂತ್ರಿಗಳು ಅಥವಾ ಎಲ್ಲ ರಾಜ್ಯಗಳ ಹಣಕಾಸು ಅಲ್ಲಿ ಏನಾಗಿರ್ತಾರ ಪಾರ್ಟಿಸಿಪೇಟ್ ಆಗಿರ್ತಾರ ಅಥವಾ ಇನ್ ಹಣಕಾಸು ಸಚಿವರ ಬದಲಿಗೆ ಮುಖ್ಯಮಂತ್ರಿಯನ್ನು ಕೂಡ ಅಲ್ಲಿ ಹೋಗ್ಬೋದು ಅದರ ಸದಸ್ಯರಾಗಿರ್ತಾರೆ ಆ ಒಂದು ಜಿ ಎಸ್ ಟಿ ಕೌನ್ಸಿಲ್ ಒಂದು ಅಧ್ಯಕ್ಷತೆ ವಹಿಸಿಕೊಳ್ಳೋರು ಕೇಂದ್ರ ಹಣಕಾಸು ಸಚಿವರು ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಧಿ ಎರಡು ನೂರ ಎಪ್ಪತ್ತೊಂಬತ್ತು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಒಂದು ಬಾರಿ ಕೇಳಿದರೆ ಇನ್ನು ಇದಕ್ಕೆ ಒಂದು ಜಿ ಎಸ್ ಟಿ ಯ ಶ್ರೇಣಿಗಳು ನೋಡಿರಿ ಫೈವ್ ಪರ್ಸೆಂಟೇಜ್ ಇದೆ ಹನ್ನೆರಡು ಪರ್ಸೆಂಟೇಜ್ ಇದೆ ಏಯ್ಟೀನ್ ಪರ್ಸೆಂಟೇಜ್ ಇದೆ ಟ್ವೆಂಟಿ ಏಟ್ ಪರ್ಸೆಂಟೇಜ್ ಇದೆ ಅರ್ಥ ಆಯ್ತಾ ಇವು ಜಿ ಎಸ್ ಟಿ ಶ್ರೇಣಿಗಳಂತ ಹೇಳ್ತೀವಿ ಇನ್ನು ಜಿ ಎಸ್ ಟಿ ವಿಧಗಳ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ವಿಧಗಳು ಯಾವ ಅಂದರೆ ಒಂದು ಕೇಂದ್ರ ಜಿ ಎಸ್ ಟಿ ಅಂತ ಇದೆ ಇನ್ನೊಂದು ರಾಜ್ಯ ಜಿ ಎಸ್ ಟಿ ಅಂತ ಇದೆ ಹಾಗಾದ್ರೆ ಕೇಂದ್ರ ಜಿ ಎಸ್ ಟಿ ಅಂದ್ರೆ ಏನು ರಾಜ್ಯ ಜಿ ಎಸ್ ಟಿ ಅಂದ್ರೆ ಏನು ಇನ್ನೊಂದು ಏನಂದ್ರೆ ಅಂತರಾಜ್ಯ ಜಿ ಎಸ್ ಟಿ ಅಂದ್ರೆ ಏನು ಇಂಟರ್ಸ್ಟೇಟ್ ಜಿ ಎಸ್ ಟಿ ಅಂದ್ರೆ ಏನು ವ್ಯತ್ಯಾಸ ಏನಂದ್ರೆ ವಿಧಿಸುವರು ಮತ್ತು ಸಂಗ್ರಹಣೆ ಮಾಡುವರು ಕಲೆಕ್ಟ್ ಮಾಡೋರು ಯಾರು ಇಂಪೋಸ್ ಮಾಡೋರು ಯಾರು ಇಂಪೋಸ್ ಮಾಡುವರು ಮತ್ತು ಕಲೆಕ್ಟ್ ಮಾಡುವರು ಯಾರಂದ್ರೆ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಇಂಪೋಸ್ ಮಾಡುತ್ತೆ ಕೇಂದ್ರ ಸರ್ಕಾರ ಮಾಡುತ್ತೆ ಕಲೆಕ್ಟ್ ಮಾಡುತ್ತೆ ಇನ್ನು ರಾಜ್ಯ ಜಿ ಎಸ್ ಟಿ ಅಥವಾ ಸ್ಟೇಟ್ ಜಿ ಎಸ್ ಟಿ ಅಲ್ಲಿ ವಿಧಿಸುವ ಮತ್ತು ಸಂಗ್ರಹಣೆ ಮಾಡುವರು ಯಾರಂದ್ರೆ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಸಂಗ್ರಹಣೆ ಮಾಡುತ್ತೆ ಇನ್ನೊಂದು ಯಾವ್ದು ಬರುತ್ತೆ ಅಂತರ ರಾಜ್ಯ ಜಿ ಎಸ್ ಟಿ ದಟ್ ಇಸ್ ಇಂಟರ್ ಸ್ಟೇಟ್ ಜಿ ಎಸ್ ಟಿ ಅಂತ ಹೇಳ್ತೀವಿ ಇದರಲ್ಲಿ ವಿಧಿಸುವರು ಮತ್ತು ಸಂಗ್ರಹಣೆ ಮಾಡುವರು ಕೇಂದ್ರ ಸರ್ಕಾರ ಹಾಗಾದ್ರೆ ಅಂತರ ರಾಜ್ಯ ಜಿ ಎಸ್ ಟಿ ಅಂದ್ರೆ ಏನು ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಅಂತಕ್ಕಂಥ ಒಂದು ರಾಜ್ಯ ದಟ್ ಇಸ್ ಆಂಧ್ರ ಪ್ರದೇಶ ಇದೆ ಅಂತ ಅನ್ಕೋಣ ಇಲ್ಲಿ ಮಹಾರಾಷ್ಟ್ರ ಅಂತಕ್ಕಂಥ ರಾಜ್ಯ ಇದೆ ಈಗ ಆಂಧ್ರ ಪ್ರದೇಶದಿಂದ ವಸ್ತುಗಳನ್ನ ಮಹಾರಾಷ್ಟ್ರದ ಬಲಿ ತಂದು ಏನ್ ಮಾಡ್ತಾ ಇದ್ರೆ ಮಾರಾಟವನ್ನ ಮಾಡ್ತಾ ಇದ್ದಾರೆ ದ್ಯಾಟ್ ಇಲ್ಲಿ ಏನಾಗುತ್ತದ್ರೆ ಈ ಮಹಾರಾಷ್ಟ್ರದಲ್ಲಿ ಮಾರಾಟ ಮಾಡುವಾಗ ಮಹಾರಾಷ್ಟ್ರದಲ್ಲಿ ಅದಕ್ಕೆ ಟ್ಯಾಕ್ಸನ್ನು ಹಾಕಲಾಗುತ್ತೆ ಸೊ ದ್ಯಾಟ್ ಈ ಥರ ಒಂದು ಟ್ಯಾಕ್ಸ್ ಏನು ಕಲೆಕ್ಟ್ ಆಗುತ್ತೆ ನೋಡ್ರಿ ಅದಕ್ಕೆ ಅಂತರಾಜ್ಯ ರಾಜ್ಯ ಜಿ ಎಸ್ ಟಿ ಅಂತ ಹೇಳಲಾಗುತ್ತೆ ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಕಲೆಕ್ಟ್ ಆಗಿರ್ತಕ್ಕಂಥ ಈ ಟ್ಯಾಕ್ಸನ್ನು ಇದು ಏನು ಮಾಡುತ್ತಂದ್ರೆ ಇದಕ್ಕೆ ಇಂಪೋಸ್ ಮಾಡೋದು ಎಷ್ಟು ರೇಟ್ ಇರಬೇಕು ಮತ್ತು ಅದನ್ನು ಕಲೆಕ್ಟ್ ಮಾಡೋದು ಮಹಾರಾಷ್ಟ್ರನು ಕಲೆಕ್ಟ್ ಮಾಡಲ್ಲ ಆಂಧ್ರ ಪ್ರದೇಶನು ಕಲೆಕ್ಟ್ ಮಾಡಲ್ಲ ಅದು ಕಲೆಕ್ಟ್ ಮಾಡೋದು ಮತ್ತು ವಿಧಿಸುವುದು ಯಾರಂದ್ರೆ ಕೇಂದ್ರ ಸರ್ಕಾರ ಅಂತ ನಾವು ಹೇಳ್ತೀವಿ ಹಾಗಾದ್ರೆ ಕೇಂದ್ರ ಸರ್ಕಾರ ವಿಧಿಸ್ತಂದ್ರೆ ಕೇಂದ್ರ ಸರ್ಕಾರ ಸಂಗ್ರಹಣೆ ಆಯ್ತಂದ್ರೆ ಯಾವ ರಾಜ್ಯಗಳ ಮಧ್ಯದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯದಲ್ಲಿ ಯಾವ ತರ ಹಂಚಿಕೆ ಆಗುತ್ತೆ ಕೇಂದ್ರ ಮತ್ತು ಮಹಾರಾಷ್ಟ್ರದ ಮಧ್ಯದಲ್ಲಿ ಹಂಚಿಕೆ ಆಗುತ್ತೋ ಅಥವಾ ಕೇಂದ್ರ ಮತ್ತು ಆಂಧ್ರ ಪ್ರದೇಶದ ಮಧ್ಯದಲ್ಲಿ ಹಂಚಿಕೆ ಆಗುತ್ತೆ ಅಂದ್ರೆ ಅದು ಕಲೆಕ್ಟ್ ಆಗಿರ್ತಕ್ಕಂಥ ಟ್ಯಾಕ್ಸ್ ಕೇಂದ್ರ ಮತ್ತು ಮಹಾರಾಷ್ಟ್ರದ ಮಧ್ಯದಲ್ಲಿ ಹಂಚಿಕೆ ಆಗುತ್ತೆ ಹೊರತು ಕೇಂದ್ರ ಮತ್ತು ಆಂಧ್ರ ಪ್ರದೇಶದ ಮಧ್ಯದಲ್ಲಿ ಹಂಚಿಕೆ ಆಗೋಲ್ಲ ಬಿಕಾಸ್ ಜಿ ಎಸ್ ಟಿ ಇಸ್ ದ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಇದೊಂದು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಸೋರ್ಸ್ ಬೇಸ್ಡ್ ಟ್ಯಾಕ್ಸ್ ಅಂತ ನಾವು ಹೇಳ್ತೀವಿ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟು ಎಸ್ ನೆಕ್ಸ್ಟ್ ನೋಡೋಣ ನೋಡ್ರಿ ನೋಡ್ರಿ ಅಗ್ರ ರಾಜ್ಯಗಳು ಈಗಾಗಲೇ ಹೇಳಿದ್ರೆ ನಿಮಗೆ ಉತ್ತರ ಪ್ರದೇಶ ಇಷ್ಟು ಏನು ಬಿಹಾರ ಮಧ್ಯಪ್ರದೇಶ ಪಶ್ಚಿಮ ಬಂಗಾಳ ಮಹಾರಾಷ್ಟ್ರ ಎಸ್ ನೆಕ್ಸ್ಟ್ ನೋಡೋಣ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಅಂದ್ರೆ ಇತ್ತೀಚೆಗೆ ಯಾವ ಸಂಸ್ಥೆ ಒಂದು ವ್ಯಸನ ಮುಕ್ತ ಅಮೃತ ಕಾಲ್ ರಾಷ್ಟ್ರೀಯ ಅಭಿಯಾನವನ್ನು ಪ್ರಾರಂಭಿಸಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಇಸ್ ನಾಲ್ಕನೇ ಆಪ್ಷನ್ ಎನ್ ಸಿ ಪಿ ಸಿ ಆರ್ ಇಸ್ ದ ರೈಟ್ ಆನ್ಸರ್ ಹಾಗಾದ್ರೆ ಎನ್ ಸಿ ಪಿ ಸಿ ಆರ್ ಅಂದ್ರೆ ಏನು ಈ ವ್ಯಸನ ಮುಕ್ತ ಅಮೃತ ಕಾಲ್ದ ಒಂದು ಅಭಿಯಾನದ ಒಂದು ಉದ್ದೇಶ ಏನು ಅಂತಕ್ಕಂಥದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ ಇತ್ತೀಚೆಗೆ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣೆ ಆಯೋಗ ಎನ್ ಸಿ ಪಿ ಆರ್ ವ್ಯಸನ ಮುಕ್ತ ಕಾಲ್ ಅರ್ಥ ಆಯ್ತಾ ಯಾವ ಅಭಿಯಾನ ವ್ಯಸನ ಮುಕ್ತ ಅಮೃತ್ಕಾಲ್ ರಾಷ್ಟ್ರೀಯ ಅಭಿಯಾನವನ್ನು ಪ್ರಾರಂಭಿಸಿದೆ ಭಾರತದ ಒಂದು ಮಕ್ಕಳಲ್ಲಿ ತಂಬಾಕು ಮುಕ್ತ ಮತ್ತು ಮಾದಕ ದ್ರವ್ಯ ಮುಕ್ತ ರಾಷ್ಟ್ರವನ್ನಾಗಿ ಮಾಡುವುದು ಇದರ ಒಂದು ಪ್ರಮುಖ ಗುರಿ ಆಗಿದೆ ಎದರದು ವ್ಯಸನ ಮುಕ್ತ ಅಮೃತ್ಕಾಲ್ ಅಂತಕ್ಕಂಥದ್ರು ಹಾಗಾದ್ರೆ ಈ ಒಂದು ಎನ್ ಸಿ ಪಿ ಆರ್ ಅಂದ್ರೆ ಏನು ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇಂಗ್ಲಿಷ್ ನಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅಂತ ಹೇಳ್ತೀವಿ ಇದು ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ ಇಟ್ ಈಸ್ ಒನ್ ಆಫ್ ದಿ ಸ್ಟಾಟ್ಯುಚರಿ ಬಾಡಿ ಅಂತ ಹೇಳ್ತೀವಿ ಇದು ಒಂದು ಕಾಯ್ದೆ ಮುಖಾಂತರ ಸ್ಥಾಪನೆ ಆಗಿರ್ತಕ್ಕಂಥ ಸಂಸ್ಥೆ ಇದು ಒಂದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಇದು ಒಂದು ಶಾಸನಬದ್ಧ ಸಂಸ್ಥೆ ಹಾಗಾದ್ರೆ ಯಾವ ಕಾನೂನು ಅಡಿಯಲ್ಲಿ ಇದನ್ನ ಸ್ಥಾಪನೆ ಅಂದ್ರೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕಾಯ್ದೆ ಎರಡು ಸಾವಿರದ ಐದರ ಅಡಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು ಏನು ಸ್ಥಾಪನೆ ಮಾಡಲಾಯಿತು ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅಂತಕ್ಕಂಥದ್ದು ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಆ್ಯಕ್ಚುಲಿ ಎರಡು ಸಾವಿರದ ಐದರಲ್ಲಿ ಸ್ಥಾಪನೆ ಆಯಿತು ಬಟ್ ಈ ಒಂದು ಆಯೋಗ ಕಾರ್ಯಾರಂಭ ಮಾಡಿದ್ದು ಮಾರ್ಚ್ ಐದು ಎರಡು ಸಾವಿರದ ಐದರಂದು ಅರ್ಥ ಆಯ್ತಾ ಇದನ್ನು ಕೂಡ ಗೊತ್ತಿರಬೇಕು ಫ್ಯಾಕ್ಟು ಸ್ವಲ್ಪ ಇದು ಕಾರ್ಯಾರಂಭ ಮಾಡೋದು ಎರಡು ಸಾವಿರದ ಏಳು ಇರ್ಬೋದು ಐ ಥಿಂಕ್ ಎರಡು ಸಾವಿರದ ಏಳರಲ್ಲಿ ಏನಾಯ್ತಂದ್ರೆ ಕಾರ್ಯಾರಂಭ ಮಾಡಿತ್ತು ಅಂತಕ್ಕಂಥದ್ದು ಗೊತ್ತಿರಬೇಕು ಎಸ್ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕರ್ನಾಟಕದ ಶಕ್ತಿ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಇದು ಬಹಳ ಇತ್ತೀಚೆಗೆ ಸುದ್ದಿಯಲ್ಲಿದೆ ನೋಡ್ರಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದ್ರೆ ದಟ್ ಇಸ್ ನಾಲ್ಕನೇ ಆಪ್ಷನ್ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡುವುದು ನೋಡಿ ಇದು ಬಹಳ ಇಂಪಾರ್ಟ್ ಆಗಿರ್ತಕ್ಕಂಥ ಪ್ರಶ್ನೆ ನಿಮ್ಮ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಇದೇ ತರ ಪ್ರಶ್ನೆಯನ್ನು ಕೇಳ್ತಾರ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಕರ್ನಾಟಕ ಶಕ್ತಿ ಯೋಜನೆ ಪ್ರಮುಖ ಉದ್ದೇಶ ಏನು ಶಕ್ತಿ ಯೋಜನೆ ಶಕ್ತಿ ಯೋಜನೆ ಯಾರಿಗೆ ಸಂಬಂಧಿಸಿದೆ ಯಾವುದಕ್ಕೆ ಸಂಬಂಧಿಸಿದೆ ಈ ಥರ ಪ್ರಶ್ನೆಗಳನ್ನು ಕೇಳಬಹುದು ಗೊತ್ತಿರಬೇಕು ನೋಡಿ ಇತ್ತೀಚೆಗೆ ಕರ್ನಾಟಕದ ಒಂದು ಮುಖ್ಯಮಂತ್ರಿ ಆಗಿರತಕ್ಕಂಥ ಸಿದ್ದರಾಮಯ್ಯ ಅವರು ಶಕ್ತಿ ಯೋಜನೆಗೆ ಚಾಲನೆಯನ್ನು ನೀಡಿದರು ಈ ಶಕ್ತಿ ಯೋಜನೆ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಜಾರಿಗೆ ಬಂತು ಕರ್ನಾಟಕದಲ್ಲಿ ಇದರ ಪ್ರಮುಖ ಉದ್ದೇಶ ಏನಂದ್ರೆ ರಾಜ್ಯದ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಉಚಿತ ಬಸ್ ಪ್ರಯಾಣವನ್ನು ಕಲ್ಪಿಸೋದು ಅರ್ಥ ರಾಜ್ಯದ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರಿಗೆ ಉಚಿತ ಬಸ್ ಪ್ರಯಾಣವನ್ನು ಕಲ್ಪಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಮಂಗಳ ಮುಖಿಯರಿಗೂ ಕೂಡ ಇದರ ಒಂದು ಲಾಭವನ್ನು ನೀಡಲಾಗಿದೆ ಆತೈತ ಮಂಗಳ ಅಂದರೆ ಟ್ರಾನ್ಸ್ಜೆಂಡರ್ ಏನಿದ್ದಾರೆ ಅವರೂ ಕೂಡ ಇದರ ಒಂದು ಲಾಭವನ್ನು ಪಡೆಯಬಹುದು ಅವರೂ ಕೂಡ ಉಚಿತ ಪ್ರಯಾಣವನ್ನು ಬೆಳೆಸಬಹುದು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಒಂದು ಕೆ ಎಸ್ ಆರ್ ಟಿ ಸಿ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಈ ನಾಲ್ಕು ನಿಗಮದ ಒಂದು ಬಸ್ಸುಗಳಲ್ಲಿ ಪ್ರಯಾಣವನ್ನ ಬೆಳೆಸಬಹುದು ನಾಲ್ಕು ಸಾರಿಗೆ ನಿಗಮ ಬಸ್ಗಳಲ್ಲಿ ಉಚಿತ ಪ್ರಯಾಣವನ್ನ ಅವರು ಮಾಡಬಹುದು ಓನ್ಲಿ ಲಕ್ಸರಿಯಸ್ ಅರ್ಥ ಆಯ್ತಾ ಓನ್ಲಿ ಲಕ್ಸರಿಯಸ್ ಏನು ಒಂದು ಪ್ರಯಾಣಗಳು ಇರ್ತವೆ ಅಂದರೆ ಎ ಸಿ ರಿಲೇಟೆಡ್ ರಾಜ್ಯಾಂಶವಿ ಏನಿದಾವೆ ಸೊ ದಟ್ ಅವುಗಳಲ್ಲಿ ಮಾತ್ರ ರೆಸ್ಟ್ರಿಕ್ಷನ್ ಇದೆ ಇನ್ನು ಎಲ್ಲದರಲ್ಲಿ ಅವ್ರು ಏನ್ ಮಾಡಬಹುದು ಅಂದರೆ ಪ್ರಯಾಣವನ್ನು ಬೆಳೆಸಬಹುದು ಈ ಒಂದು ಬಸ್ ನಿಗಮಗಳ ಬಸ್ದಲ್ಲಿ ಪ್ರಯಾಣ ಬೆಳೆಸುವಾಗ ಇನ್ನೊಂದು ಕಂಡೀಷನ್ ಇಟ್ಟಿದ್ದಾರೆ ಅಂದರೆ ಫಿಫ್ಟಿ ಪರ್ಸೆಂಟೇಜ್ ಅಲ್ಲಿ ಏನಿರ್ಬೇಕಂದ್ರೆ ಮೆನ್ಸ್ಗಳಿರಬೇಕು ಫಿಫ್ಟಿ ಪರ್ಸೆಂಟೇಜ್ ಮಾತ್ರ ಆ ಒಂದು ಬಸ್ಗಳಲ್ಲಿ ಅಲವದೆ ಮೋರ್ ದನ್ ಫಿಫ್ಟಿ ಪರ್ಸೆಂಟೇಜ್ ವುಮೆನ್ಸ್ಗಳಿಗೆ ಗಳಿಗೆ ಅಲವನ್ನು ನೀಡಲಾಗ್ತಾ ಇಲ್ಲ ಇದನ್ನು ಕೂಡ ಫ್ಯಾಕ್ಟ್ ಗೊತ್ತಿರಬೇಕು ಎಸ್ ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟ್ ಏನಾದ್ರೆ ಒಂದ್ ನೆಲೆಸಿದ್ರೆ ಮೊದಲೇ ಪ್ರಶ್ನೆ ಅಂತಾರಾಷ್ಟ್ರೀಯ ಆರ್ಕೇವ್ಸ್ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜೂನ್ ಒಂಬತ್ತು ಪ್ಯಾರಿಸ್ ಡೈಮಂಡ್ ಲೀಗ್ನಲ್ಲಿ ಮುರುಳಿಜಿ ಜಿ ಶ್ರೀಶಂಕರ್ ಎಷ್ಟನೇ ಸ್ಥಾನ ಪಡೆದರು ಅಂತ ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎಷ್ಟಂದ್ರೆ ಮೂರು ಇತ್ತೀಚೆ ಗಡಿ ಭದ್ರತಾ ಪಡೆ ಹೊಸ ಬಿ ಎಸ್ ಎಫ್ನ ಒಂದು ಡೈರೆಕ್ಟರ್ ಜನರಲ್ ಆಗಿ ನೇಮಕರಾದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಿತಿನ್ ಅಗರ್ವಾಲ್ ಇಸ್ ದ ರೈಟ್ ಆನ್ಸರ್ ಇನ್ನು ಐದನೇ ರಾಜ್ಯ ಆಹಾರ ಸುರಕ್ಷತೆ ಸೂಚ್ಯಾಂಕ ಪ್ರಕಾರ ಯಾವ ರಾಜ್ಯವು ದೊಡ್ಡ ರಾಜ್ಯಗಳ ಅಗ್ರ ಸ್ಥಾಂಕ ಪಡೆದಿದೆ ಅಂತ ಅಂದ್ರೆ ಐದನೇ ರಾಜ್ಯ ಆಹಾರ ಸುರಕ್ಷತೆ ಸೂಚ್ಯಾಂಕ ಇದರ ಪ್ರಕಾರ ಯಾವ ರಾಜ್ಯ ದೊಡ್ಡ ರಾಜ್ಯಗಳ ಪೈಕಿ ಅರ್ಥತೆ ಇದ್ರ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಶನ್ ಮಾಡಿದಿನಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೇರಳ ಇಸ್ ದ ರೈಟ್ ವಿದ್ಯುತ್ ಸಚಿವಾಲಯವು ಯಾವ ಕೇಂದ್ರ ಸಚಿವಾಲಯದೊಂದಿಗೆ ಮಿಷನ್ ಆನ್ ಅಡ್ವಾನ್ಸ್ ಅಂಡ್ ಹೈ ಇಂಪ್ಯಾಕ್ಟ್ ರಿಸರ್ಚ್ ಅನ್ನು ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಇಸ್ ದ ರೈಟ್ ಆನ್ಸರ್ ಸೊ ದ್ಯಾಟ್ ಇವತ್ತಿಗೆ ಉಡೋಣ ಮುಗಿಸೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬೈ